ಹಲೋ ಬೆಂಗಳೂರಿಗೆ ಸ್ವಾಗತ ಭಾರತೀಯ ವೈದ್ಯ ಪದ್ಧತಿ ಹಾಗೂ ಇಂಜಿನಿಯರಿಂಗ್ ಸೇರಿದಂತೆ ಉನ್ನತ ಶಿಕ್ಷಣ ಪ್ರವೇಶ ಸಂಬಂಧದ ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ ರಾಜ್ಯದ ಕಾಲೇಜುಗಳಿಗೆ ಪ್ರವೇಶ ಬಯಸಿ ಪರೀಕ್ಷೆ ಬರೆದಿರುವವರ ಪೈಕಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಫಲಿತಾಂಶದ ವಿವರ ಒದಗಿಸಿದ ಸಚಿವರಾದ ಬಸವರಾಜ ರಾಯರೆಡ್ಡಿ ಹಾಗೂ ಶರಣ ಪ್ರಕಾಶ್ ಪಾಟೀಲ್ ನೀಟ್ ಫಲಿತಾಂಶ ಪ್ರಕಟವಾದ ನಂತರ ವೈದ್ಯಕೀಯ ದಂತ ವೈದ್ಯಕೀಯ ಪ್ರವೇಶ ಪರೀಕ್ಷೆ ಫಲಿತಾಂಶವನ್ನು ಕೂಡ ಘೋಷಿಸಲಾಗುವುದು ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿ ಬದುಕಿನ ನಿರ್ಣಾಯಕ ಘಟ್ಟ ಉನ್ನತ ಶಿಕ್ಷಣ ಆಕಾಂಕ್ಷಿಗಳ ಹೆಬ್ಬಾಗಿಲು ಎಂದೇ ಬಿಂಬಿತವಾಗಿರುವ ಸಿಇಟಿ ಫಲಿತಾಂಶ ಪ್ರಕಟಗೊಂಡಿದೆ ರಾಜ್ಯದ ವೈದ್ಯಕೀಯ ದಂತ ವೈದ್ಯಕೀಯ ಹೊರತುಪಡಿಸಿ ಇಂಜಿನಿಯರಿಂಗ್ ಸೇರಿದಂತೆ ಉನ್ನತ ಶಿಕ್ಷಣ ಪ್ರವೇಶ ಬಯಸಿ ಅಗ್ನಿ ಪರೀಕ್ಷೆ ಎದುರಿಸಿದ್ದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅರ್ಹತೆಯನ್ನು ಗುರುತಿಸಲಾಗಿದೆ ಇಂದು ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಭಾರತೀಯ ವೈದ್ಯ ಪದ್ಧತಿ ವಿಭಾಗದಲ್ಲಿ ಬೆಂಗಳೂರಿನ ಮಹಾವೀರ್ ಜೈನ್ ಕಾಲೇಜಿನ ರಕ್ಷಿತಾ ರಮೇಶ್ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಪ್ರತೀಕ್ ನಾಯಕ್ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಬೆಂಗಳೂರಿನ ಮಲೇಶ್ವರಂದಲ್ಲಿರುವಂತಹ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸಿಇಟಿ ಫಲಿತಾಂಶದ ವಿವರವನ್ನು ಒದಗಿಸಿದ್ರು ಹೋಮಿಯೋಪತಿ ಭಾರತೀಯ ವೈದ್ಯ ಪದ್ಧತಿ ವಿಭಾಗದಲ್ಲಿ 96,642 ಹಾಗೂ ಇಂಜಿನಿಯರಿಂಗ್ ಕೋರ್ಸ್ಗೆ 125,860 ರ್ಯಾಂಕ್ಗಳನ್ನು ನೀಡಲಾಗಿದೆ ಕೃಷಿ ಕೋರ್ಸ್ಗೆ 95,767 ಪಶುಸಂಗೋಪನಾಗೆ 94,478 ಬಿಫಾರ್ಮಾ ಡಿಫಾರ್ಮಾ ವಿಭಾಗಕ್ಕೆ 126,829 ವಿದ್ಯಾರ್ಥಿಗಳ ಅರ್ಹತೆಯನ್ನು ಆಧರಿಸಿ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಸಚಿವರು ವಿವರಿಸಿದರು ಭಾರತೀಯ ವೈದ್ಯ ಪದ್ಧತಿ ಅಂದರೆ ಆಯುರ್ವೇದಕ್ಕೆ ಸಂಬಂಧಿಸಿದ ಹೋಮಿಯೋಪತಿ ಕೋರ್ಸ್ಗೆ 96,642 ಇಂಜಿನಿಯರಿಂಗ್ ಕೋರ್ಸ್ಗೆ 1,25,860 ಮತ್ತು ಕೃಷಿ ಕೋರ್ಸ್ಗಳಿಗೆ 94,767 ಹಿಂದಿನ ವರ್ಷದ ಶುಲ್ಕವನ್ನೇ ಈ ಬಾರಿಯೂ ಮುಂದುವರಿಸಲು ನಿರ್ಧರಿಸಿದ್ದು ಸಿಇಟಿ ಕೌನ್ಸಿಲಿಂಗ್ ಮುಗಿದ ಬಳಿಕವೇ ಕಾಮೆಟ್ಗೆ ಕೌನ್ಸಿಲಿಂಗ್ ನಡೆಯಲಿದೆ ಅಂತ ಸಚಿವರು ತಿಳಿಸಿದ್ರು ವೈದ್ಯಕೀಯ ದಂತ ವೈದ್ಯಕೀಯ ಪರೀಕ್ಷಾ ಫಲಿತಾಂಶವನ್ನು ನೀಟ್ ರಿಸಲ್ಟ್ ನಂತರ ಪ್ರಕಟಿಸಲಾಗುತ್ತೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಿವರಿಸಿದ್ರು ನೀಟ್ ಪರೀಕ್ಷೆಯ ಅಂಕಗಳನ್ನು ಆಧರಿಸಿ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ರ್ಯಾಂಕ್ ಪ್ರಕಟ ಮಾಡಲಾಗುತ್ತೆ ಅಂತ ವಿವರಿಸಿದ್ರು ಸಿಇಟಿಯಲ್ಲೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ಬಹುತೇಕ ವಿಭಾಗಗಳಲ್ಲಿ ಮೊದಲ 5 ರ್ಯಾಂಕ್ಗಳು ವಿದ್ಯಾರ್ಥಿನಿಯರ ಪಾಲಾಗಿದೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಬೆಂಗಳೂರಿನ ವಿದ್ಯಾರ್ಥಿನಿ ರಕ್ಷಿತಾ ಮೊದಲ ರ್ಯಾಂಕ್ ಗಳಿಸಿದರೆ ಇಂಜಿನಿಯರಿಂಗ್ನಲ್ಲಿ ಮಂಗಳೂರಿನ ಪ್ರತೀಕ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ರ್ಯಾಂಕ್ ವಿಜೇತರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಉನ್ನತ ಶಿಕ್ಷಣ ಆಕಾಂಕ್ಷಿ ವಿದ್ಯಾರ್ಥಿಗಳ ಪೈಕಿ ಬಹುಜನರ ಆಸೆ ಈಡೇರುವ ಹಂತದಲ್ಲಿದೆ ಇಂದು ರಾಜ್ಯದ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಎಂದಿನಂತೆ ವಿದ್ಯಾರ್ಥಿನಿಯರದ್ದೇ ಮೇಲುಗೈ ವೆಬ್ಸೈಟ್ಗಳಲ್ಲಿ ಈ ಫಲಿತಾಂಶ ಲಭ್ಯವಿದ್ದು ಅರ್ಹತೆ ಹೊಂದಿದ ವಿದ್ಯಾರ್ಥಿಗಳ ಪಾಳೆಯದಲ್ಲಿ ಎಲ್ಲಿಲ್ಲದ ಸಂತಸ ಎಲ್ಲ ಪರೀಕ್ಷೆಗಳಂತೆ ಸಿಇಟಿಯಲ್ಲಿಯೂ ಕೂಡ ವಿದ್ಯಾರ್ಥಿನಿಯರದ್ದೇ ಮೇಲುಗೈ ಭಾರತೀಯ ವೈದ್ಯ ಪದ್ಧತಿ ವಿಭಾಗದಲ್ಲಿ ಬೆಂಗಳೂರಿನ ಮಹಾವೀರ್ ಜೈನ್ ಕಾಲೇಜಿನ ರಕ್ಷಿತಾ ರಮೇಶ್ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಈ ಫಲಿತಾಂಶ ಗೊತ್ತಾಗುತ್ತಿದ್ದಂತೆ ರಕ್ಷಿತಾ ಕುಟುಂಬ ಸದಸ್ಯರಲ್ಲಿ ಎಲ್ಲಿಲ್ಲದ ಸಂತಸ ಕಾಣಿಸಿಕೊಂಡಿತ್ತು ಇದು MBBS ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನು ಹೋಮಿಯೋಪತಿ ಅಥವಾ ಆಯುರ್ವೇದ ಹೋಗ್ಬೋದು ಅಂತಿರೋದು ಬಟ್ MBBS ಫಸ್ಟು ನನ್ನ ದಿನ ಅಂದರೆ ನಮ್ಮ ಜೈನ್ ಕಾಲೇಜ್ನಲ್ಲಿ ಇದ್ದಿದ್ದು ನಾವಿಬ್ಬರೂ ಜೈನ್ ಕಾಲೇಜಲ್ಲಿ ಓದಿದ್ದು ಅಲ್ಲಿ ಬೇಸ್ ಇಂಟಿಗ್ರೇಷನ್ ಇತ್ತು ಸೊ 7:30 to 4 ಗಂಟೆ ಅವರು ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾಯಿದ್ರು ಆ ಮನೆಗೆ ಬಂದಮೇಲೆ ನಾವು ರಿವಿಷನ್
ಎಕ್ಸ್ಪ್ಲೇನ್ ಮಾಡೋದೇ ನಮ್ಮದು ಕೆಲಸ ಆಗಿತ್ತು. ಸೊ ಅವ್ರು ಕೊಡೋದು ಅವ್ರ ಮಾಡ್ಯೂಲ್ಸು ಆ ಥರ ಎಲ್ಲ ಮಾಡಿದರೆ ನಮಗೆ ತುಂಬ ತಮ್ಮವಾಗಿದ್ದಾಗುತ್ತೆ. ನನ್ನ ಬೇಸಿಕಲಿ ಅಷ್ಟೊಂದು ಹಾರ್ಡ್ ವರ್ಕ್ಗಿಂತ ನಾನು ಹೇಳೋದೇನೆಂದರೆ ಸ್ಮಾರ್ಟ್ ವರ್ಕ್ ಮಾಡಿದರೆ ಚೆನ್ನಾಗೆ, ಮತ್ತು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರೆ ನಿಮಗೂ ಬೇಗ ಅರ್ಥ ಆಗುತ್ತೆ, ಕಾನ್ಸೆಪ್ಟ್ನ ಬೇಗ ಕ್ಲಿಯರ್ ಮಾಡ್ಕೋಬೋದು. ಸೊ ಆಮೇಲೆ ಬಟ್ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಮೇಜರ್ ಏಮ್ ಇರಲಿ ಅಂತ ನಾನು ಡಾಕ್ಟರ್ ಆಗ್ಬೇಕಂತಿದ್ದೀನಿ ಅಷ್ಟೇ. ಅದೇ ವಿಭಾಗದಲ್ಲಿ ದಾವಣಗೆರೆಯ ವೈಷ್ಣವಿ ಚೇತನಾ ಕಾಲೇಜಿನ ವಿದ್ಯಾರ್ಥಿ ವಿಕ್ಟರ್ ಥಾಮಸ್ ದ್ವಿತೀಯ ರ್ಯಾಂಕ್ ಗಳಿಸಿದ್ದಾನೆ. ಎಲ್ಲ ಸೀನಿಯರ್ ಲೆಕ್ಚರ್ಸ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಹಾಗೆ ಸಿ ಟಿಯಲ್ಲಿ ರ್ಯಾಂಕ್ ಬರೋದು ಅದೇನು ಈಸಿ ಅಂತ ಅಲ್ಲ, ಆದರೆ ಎಲ್ಲರದ್ದು ಸಾಧ್ಯವಾಗುವಂಥ ಕನಸೆ. ಎಲ್ಲರೂ ಕಷ್ಟಪಟ್ಟು ತಮ್ಮನ್ನು ಎಲ್ಲ ಫುಲ್ ಡೆಡಿಕೇಷನಿಂದ ಫಸ್ಟ್ ಇಯರಿಂದ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಓದಿದರೆ ಇವೆಲ್ಲ ಎಲ್ಲರಿಗೂ ಈ ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ಪ್ರತೀಕ್ ನಾಯಕ್ ಈ ಬಾರಿಯ ಸಿ ಇ ಟಿಯಲ್ಲಿ ರಾಜ್ಯದಲ್ಲಿಯೇ ಮೊದಲ ರ್ಯಾಂಕ್ ಗಳಿಸಿದ್ದಾರೆ. ವಿದ್ಯಾರ್ಥಿ ಯಶೋಗಾಥೆ ಎಕ್ಸ್ಪರ್ಟ್ ಕಾಲೇಜಿನ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು, ಪ್ರತಿ ಕುಟುಂಬದಲ್ಲೂ ಕೂಡ ಸಂತಸ ಆವರಿಸುವಂತೆ ಮಾಡಿತು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಆಸೆ ಇದೆ ಅಂತ ಪ್ರದೀಕ್ ಹೇಳಿಕೊಂಡ್ರು. ಇಲ್ಲ, ನನಗೆ ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಬೇಕಂತ ಬುಕ್ಸ್ ಬೇಕು, ಆದರೆ ಕೋಚಿಂಗ್. ಪ್ರತೀಕ್ ತಂದೆ ಶ್ರೀಕಾಂತ್ ನಾಯಕ್, ತಾಯಿ ಸಂಗೀತಾ ಕೂಡ ಮಗನ ಸಾಧನೆ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ರು. ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂದು ನಮ್ಮ ಮಂಗಳೂರಿಗೆ ಎಸ್ಪೆಷಲಿ ಎಕ್ಸ್ಪರ್ಟ್ ಕಾಲೇಜಿಗೆ ಒಂದು ಇನ್ನೊಂದು ಗರಿ. ಯಾಕಂತೇಳಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ವಿವಿಎಸ್ ಸರ್ದಾರ್ ಪಟೇಲ್ ಪಿ ಯು ಕಾಲೇಜಿನ ಸುಮಂತ್ ಹೆಗ್ಡೆ ಎರಡನೇ ರ್ಯಾಂಕ್ ಪಡೆದು ಗಮನ ಸೆಳೆದಿದ್ದಾರೆ. ನನ್ನ ಮೇನ್ ನೇಮ್ ಐ ಐ ಟಿ ಬಾಂಬೆ ಅಥವಾ ಮಡ್ರಾಸ್ ಇರೋದಂತ. ಸೊ ನಾನು ಪ್ರಿಪ್ರೇಷನ್ ಮಾಡಿದ್ದು ಜೆ ಇ ಮೇನ್ಸ್ ಮತ್ತು ಜೆ ಇ ಅಡ್ವಾನ್ಸ್ಡಿಗೆ. ಸಿ ಇ ಟಿಗೆ ಸ್ಪೆಷಲ್ ಆಗಿ ಪ್ರಿಪ್ರೇಷನ್ ಏನು ಮಾಡಿಲ್ಲ, ಜೆ ಇ ಮೇನ್ಸ್ ಪ್ರಿಪೇರ್ ಆಗಿದ್ದಕ್ಕೆ ಸಿ ಇ ಟಿದು ಎಲ್ಲ ಪೋರ್ಷನ್ಸ್ ಕವರ್ ಆಯಿತು. ಬೆಂಗಳೂರಿನ ಆರ್ ವಿ ಪಿ ಯು ಕಾಲೇಜಿನ ಅನಿರುದ್ಧ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮೂರನೇ ರ್ಯಾಂಕ್ ಪಡೆದಿದ್ದಾರೆ. ಈ ನಡುವೆ ಮೊದಲ ಐದು ರ್ಯಾಂಕ್ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿರುವ ಸಚಿವರಾದ ಬಸವರಾಜ ರಾಯರೆಡ್ಡಿ, ಶರಣ ಪ್ರಕಾಶ್ ಪಾಟೀಲ್, ಮೊದಲ ಐದು ರ್ಯಾಂಕ್ ಪಡೆದವರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗುತ್ತೆ ಅಂತ ತಿಳಿಸುವ ಮೂಲಕ ಸರ್ಕಾರದ ಉಡುಗೊರೆಯನ್ನು ಪ್ರಕಟಿಸಿದರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ